ಈ ಲಾಯರ್ ಅಸೋಸಿಯೇಷನ್ನವರು ಲಾಯರ್ಗಳು ಒಂದು ಪ್ರತಿಭಟನೆ ಮಾಡಿದ್ರು. ರಂಗನಾಥ್ ಅಂತ ಅದರ ಲೀಡರ್ಶಿಪ್ ವಹಿಸಿದ್ರು. ರಂಗನಾಥ್ ಅವರು ಹಿಂದೆ ಅಡ್ವೊಕೇಟ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದವರು. ಅವರು ಹೇಳ್ತಾರೆ, ನಾಲ್ಕು ಜನ ಮಂತ್ರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ. ಒಬ್ಬ ಅಭ್ಯರ್ಥಿ ಮಿನಿಸ್ಟರ್ ಸಂಬಂಧಿಕ, ಅವನು ಸಿಕ್ಕಾಕೊಂಡಿದ್ದಾನೆ. ಈಗೇನೋ ಬೇಲ್ ಆಗಿದೆ ಅಂತ ತಿಳ್ಕೊಂಡೆ ನಾನು ಅಂತ ಹೇಳಿದ್ದಾರೆ. ಸೊ ಈ ಹಗರಣದಲ್ಲಿ ದೊಡ್ಡ ಹಗರಣ ಆಗಿದೆ. ಸರ್ಕಾರನೇ ನೇರವಾಗಿ ಇದಕ್ಕೆ ಹೊಣೆಗಾರರು. ಮುಖ್ಯಮಂತ್ರಿ, ಹೋಮ್ ಮಿನಿಸ್ಟ್ರು ಇದಕ್ಕೆ ಜವಾಬ್ದಾರರು. ಸೊ ಅದನ್ನು ತನಿಖೆ ಕೊಡ್ರಿ ಅಂತ ತನಿಖೆಗೆ ಒಪ್ಪಲಿಲ್ಲ. ಒಪ್ಪಲೇ ಇಲ್ಲ. ಮತ್ತು ಇನ್ವೆಸ್ಟಿಗೇಷನ್ ಕೂಡ ಮುಚ್ಚಾಕಲಿಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ. ದಟ್ ಈಸ್ ಇದು ಇದ್ರ ಬಗ್ಗೆ. ಇದಾದಮೇಲೆ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್, ಇಟ್ಸ್ ಎ ರಿಜಿಸ್ಟರ್ಡ್ ಅಸೋಸಿಯೇಷನ್. ಸುಮಾರು 100,000 ಜನ ಕಂಟ್ರಾಕ್ಟರ್ ಇದ್ದಾರೆ. ಅದಕ್ಕೆ ಕೆಂಪಣ್ಣ ಅಧ್ಯಕ್ಷರು, ಕೆಂಪಣ್ಣನವರು ಅಧ್ಯಕ್ಷರು. ಅವರು 6/7/2021 ಪತ್ರ ಬರೆದಿದ್ದಾರೆ ಪ್ರಧಾನಮಂತ್ರಿಗೆ. ಅದಾದಮೇಲೆ ಗೌರ್ನರ್ ಪತ್ರ ಬರೆದಿದ್ದಾರೆ. ಅದಾದಮೇಲೆ ಅವತ್ತು ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರು ಪತ್ರ ಬರೆದಿದ್ದಾರೆ, ಭೇಟಿ ಮಾಡೋಕ್ಕೆ ಅವಕಾಶ ಕೊಡಿ ಅಂತ. ಅದಾದಮೇಲೆ ಚೀಫ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ. ಆಮೇಲೆ ಮಾಧುಸ್ವಾಮಿ ಲಾ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ, ಕಾರ್ಜೋಳನ್ ಭೇಟಿ ಮಾಡಿದ್ದಾರೆ, ಸಿ ಸಿ ಪಾಟೀಲ್ ಭೇಟಿ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಒಂದು ಮೀಟಿಂಗು ಕರೆದಿದ್ದಾರೆ. ಕರೆದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರದ್ದು 3 ಡಿಮ್ಯಾಂಡ್ ಮೇಯ್ನ್ ಆಗಿದ್ದವು. ಒಂದು, 40% ಭ್ರಷ್ಟಾಚಾರ ನಡೀತಾ ಇದೆ, ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ತಗೊಳ್ತಾರೆ ಅಂತೇಳಿ ಪ್ರೈಮ್ ಮಿನಿಸ್ಟರ್ ಬರೆದಿರ್ತಕ್ಕಂಥ ಪತ್ರದಲ್ಲಿ, ಕೃಷ್ಣವರು ರಿಲೀಸ್ ಮಾಡಿರ್ತಕ್ಕಂಥ ಪತ್ರದಲ್ಲಿ, ನನಗೆ ಕೊಟ್ಟಿರ್ತಕ್ಕಂಥ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.